ಕೊಡಲಿಯಿಂದ ಕರಡಿಯನ್ನ ಕೊಂದು ಗಂಡನನ್ನ ಕಾಪಾಡಿದ ವೀರ ಮಹಿಳೆ. ಹೌದು, ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಬಸವನಕಟ್ಟೆ ಗ್ರಾಮದಲ್ಲಿ ಭಯಾನಕ ಘಟನೆ ನಡೆದಿದೆ. ಇಂದು ಮುಂಜಾನೆ ಬಶೀರ್ ಸಾಬ್ ಸೈಯದ್ ಸಾಬ್ ಸಂದತ್ತಿ ಇವರು ಬಸವನಕಟ್ಟೆ ಗ್ರಾಮದ ನಿವಾಸಿ ಬಶೀರ್ ಸಾಬ್ ತನ್ನ ಹೆಂಡತಿ ಮತ್ತು ಹೆಂಡತಿಯ ತಮ್ಮನ್ನ ಕರೆದುಕೊಂಡು ತಮ್ಮ ಹೊಲಕ್ಕೆ ಮುಂಜಾನೆ 7 ಗಂಟೆಗೆ ಮನೆಯಿಂದ ಹೋಗಿದ್ರು. ಇಷ್ಟು ಮುಂಜಾನೆ ಯಾಕೆ ಅಂತೀರಾ? ಯಾಕೆಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯುತ್ ಸಮಸ್ಯೆ ಇರುತ್ತೆ. ಆದ ಕಾರಣ ಗ್ರಾಮದಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ವಿದ್ಯುತ್ ಪೂರೈಕೆ ಇರುತ್ತೆ. ತನ್ನ ಹೊಲಕ್ಕೆ ಬೋರ್ವೆಲ್ನಿಂದ ನೀರು ಬಿಡಲು ಬೇಗ ಹೋಗಿದ್ರು. ಬೋರ್ವೆಲ್ನಲ್ಲಿ ಚಾಲು ಮಾಡಿ ಹೊಲಕ್ಕೆ ನೀರು ಹರಿಸುವ ಸಮಯದಲ್ಲಿ ಸೈಯದ್ ಸಾಬ್ ಮತ್ತು ಅಬ್ದುಲ್ ರಜಾಕ್ ಮೇಲೆ ಏಕಾಏಕಿ 3 ಕರಡಿಗಳು ಬಂದು ದಾಳಿ ಮಾಡಿದ್ವು. ದಾಳಿ ಮಾಡಿದ ಸಂದರ್ಭದಲ್ಲಿ ಇಬ್ಬರು ಕಿರಿಚಾಡುವುದನ್ನು ನೋಡಿ ಸೈಯದ್ ಸಾಬ್ ಅವರ ಪತ್ನಿಯಾದ ಶಬೀನಾ ಬಾನುಗೆ ಏನೂ ತೋಚದೆ ಅಲ್ಲಿದ್ದ ಕೊಡ್ಲಿನ ತೆಗೆದುಕೊಂಡು ಕರಡಿಯ ಮುಖಕ್ಕೆ ಹೊಡೆದು ತಕ್ಷಣ ಕರಡಿ ನೆಲ ಕಚ್ಚಿತು. ಉಳಿದ 2 ಕರಡಿಗಳನ್ನು ಕಂಡು ದಿಕ್ಕಾಪಾಲದು. ನಂತರ ಇಬ್ಬರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ದಾಖಲಿಸಲಾಯಿತು. ಇಬ್ಬರಲ್ಲಿ ಒಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಒಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ಮಾಹಿತಿ ಲಭ್ಯವಿದೆ. ಶಬೀನಾ ಬಾನುಗೆ ಬಂದಂತಹ ಧೈರ್ಯ ಪ್ರತಿಯೊಂದು ಮಹಿಳೆಗೆ ಬರಬೇಕು. ಈ ಮಹಿಳೆಗೆ ಒಂದು ಸಲ